ಈ ಭಾಷಣದಲ್ಲಿ ಬಾಯಿಯಲ್ಲಿ ಮಾಲೆ ಹಾಕಿ ಸ್ವಾಗತ ಮಾಡುವವರೆಲ್ಲ ಹೊರಗಿನಿಂದ ಸ್ವಾಗತ ಮಾಡುವರು. ನಿಜವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಅಂದ್ರೆ ಹೀಗೆ ವೇದೆಯಿಂದ ಬಂದ ಸ್ವಾಗತ. ಏನು ಮರಕ್ಕೆ ಒರಗಿಕೊಂಡು ಬಳ್ಳಿ ಬಳ್ಳಿ ಆಗಿದ್ದಾಳೆ. ತೆರೆದದೆಯ ಸ್ವಾಗತ. ಒಮ್ಮೆಲೆ ನಮಗೆ ಹಿಂದಿನ ಜೀವನ ಗತ ಜೀವನ ಮೆಲುಕು ಹಾಕುವುದಕ್ಕೆ ಕಾರಣ ಆಯಿತು ಈ ನೋಟ. ಈ ಹಾಲು ಕುಡಿದ ಬೆಕ್ಕು ಒಮ್ಮೆ ರುಚಿ ಕಂಡ್ರೆ ಮತ್ತೆ ಎಷ್ಟು ಅದನ್ನು ಹಾಲು ಕುಡಿಬೇಡ ಅಂತ ಹೇಳಿದ್ರೆ ಆ ರುಚಿ ಬಿಟ್ಟು ಹೋಗುತ್ತದೆ ಹೇಳಿ. ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರಬಾರ್ದು, ಎಲ್ಲ ಆಸೆಗಳು ತೀರದೆ ವೈರಾಗ್ಯ ಬರಬಾರ್ದು. ವೈರಾಗ್ಯ ಆಸೆಗಳು ತೀರದೆ ಬಂದ್ರೆ ಮತ್ತೆ ಉಳಿಸಿಕೊಂಡ ಆಸೆಯನ್ನು ಪೂರೈಸುವುದಕ್ಕೆ ಬೇಕಾಗಿ ವೈರಾಗ್ಯದ ಪಥದಿಂದ ಅವ ವಿಮುಖನಾಗಿದ್ದಾನೆ. ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬಂದ್ರೆ ಪ್ರಯೋಜನ ಉಂಟ? ಆರೋಗ್ಯ ಎಲ್ಲ ಕೆಟ್ಟಿರ್ತದೆ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಇರುದು. ಮತ್ತೆ ಐಶ್ವರ್ಯ ಬಂದ ಪ್ರಯೋಜನ ಏನು? ನಮ್ಮದು ಎಲ್ಲ ಮುಗಿಸದೆ ಬಂದ ವೈರಾಗ್ಯ ಆಯ್ತಾ ಅಂತ. ಅಕಾಲ ವೈರಾಗ್ಯ ಅಂತ ಒಂದುಂಟು, ಒಮ್ಮೆಲೆ ಬರುದು ಹಾಗೆ ಬಂತ. ಹೇಗೆ ವೈರಾಗ್ಯದಲ್ಲಿ ಬೇರೆ ಬೇರೆ ಇದು ಉಂಟು. ಪ್ರಸೂತಿ ವೈರಾಗ್ಯ ಅಂತ ಉಂಟು, ಅಭಾವ ವೈರಾಗ್ಯ ಅಂತ ಉಂಟು, ಪುರಾಣ ವೈರಾಗ್ಯ ಅಂತ ಉಂಟು, ಸ್ಮಶಾನ ವೈರಾಗ್ಯ ಅಂತ ಉಂಟು. ಒಬ್ಬನ ಹೆಣ ಸುಡುವಾಗ ಕಾಣ್ತದೆ ಒಮ್ಮೆಮ್ಮೆ ಎಂತದ್ದು, ಎಷ್ಟು ಮಾಡಿದ್ರೆ ಅಷ್ಟೇ ಅಲ್ವಾ ಕೊನೆಗೆ ನಾವು ಸಾಯುವುದಲ್ವಾ? ಅಲ್ಲಿ ಯೋಚಿಸ್ತೇವೆ ಹೆಣ ಸುಡುವಾಗ, ಮನೆಗೆ ಬಂದು ನಮ್ಮ ಜಾಗ ಹೆಚ್ಚು ಹೆಚ್ಚು ಮಾಡುದು ಅಂತಲೇ ನೋಡುದು. ಪ್ರಸೂತಿ ವೈರಾಗ್ಯ ಅಂತ ಉಂಟು, ಅದು ಹೆಣ್ಣು ಮಕ್ಕಳಿಗೆ ಬರುದಂತೆ. ಮಗುವನ್ನು ಹಡೆಯುವಾಗ ಆಗುವಂತ ಆ ನೋವನ್ನು ಸಹಿಸುವುದಕ್ಕಾಗದೆ ಇನ್ನು ಜೀವವಾರದಲ್ಲಿ ಮಕ್ಕಳೇ ಬೇಡ. ಸ್ವಲ್ಪ ಸಮಯ ಮಾತ್ರ ಆ ಮಗುವಿನ ಬಾಲ ಕೇಳಿ ನೋಡುವಾಗ ಇನ್ನು ನಾಲ್ಕು ಮಕ್ಕಳು ಬೇಕು ಅಂತ ನೋಡುದು ಮತ್ತೆ. ಅದಕ್ಕೆ ಪ್ರಸೂತಿ ವೈರಾಗ್ಯ ಅಂತ ಹೆಸರು. ಇನ್ನೊಂದುಂಟು ಪುರಾಣ ವೈರಾಗ್ಯ ಅಂತ. ದೊಡ್ಡ ದೊಡ್ಡ ಆದರ್ಶ ವ್ಯಕ್ತಿಗಳ ಪುರಾಣ ಕೇಳಿದ ಮೇಲೆ ಛ ಎಂಥ ಒಂದು ಆದರ್ಶ ಅವರದ್ದು, ಎಂಥ ಒಂದು ತ್ಯಾಗ ಜೀವನ ಅಂತ ಯೋಚಿಸು. ಇಲ್ಲಿ ಬಂದು ಯಾವನಾದ್ರೂ ನಮ್ಮದರಲ್ಲಿ ಒಂದು ಹಿಡಿ ಅಕ್ಕಿ ತೆಗೆದು ನಾವು ಕತ್ತಿಯೇ ಹಿಡಿದು ಅಲ್ಲಿ ಮಾತ್ರ ತ್ಯಾಗದ ಆದರ್ಶ, ಇಲ್ಲಿ ಬರೋದು ಮರ್ತೇ ಹೋದು. ಇನ್ನೊಂದು ಅಭಾವ ವೈರಾಗ್ಯ, ಊಟಕ್ಕೆ ಇಲ್ಲ ಅಂತ ಆಗುವಾಗ ಒಮ್ಮೊಮ್ಮೆ ಕಾಣುದು ವೈರಾಗ್ಯ ತಾಳುವ. ಒಂದು ರೀತಿಯಲ್ಲಿ ನನ್ನದು ಅಭಾವ ವೈರಾಗ್ಯ ಅಲ್ವ. ಮಾಡಿದಷ್ಟು ಮಾಡಿದೆ, ಕೂಡಿದಷ್ಟು ಸೆಣಸಾಡಿದೆ ವಸಿಷ್ಠನಲ್ಲಿ. ಎಲ್ಲ ಮಕ್ಕಳನ್ನು ಕಳೆದುಕೊಂಡ ಮೇಲೆ ಇನ್ನು ಕೂಡುದಿಲ್ಲ ಅನ್ನುವಾಗ ನಿಜವಾಗಿ ಸಹಜವಾಗಿ ಇನ್ನು ಬೇಡ ಅಂತ ಬಂದದ್ದಲ್ಲ, ಒಂದು ಪ್ರಕರಣದಿಂದ ಬಂದ ವೈರಾಗ್ಯ. ಅದಕ್ಕೆ ಇರಬೇಕು, ಪೂರ್ತಿ ಹೋಗಲಿಲ್ಲ ನೋಡಿ, ಇನ್ನೂ ಆಸೆ ಉಳಿದಿದೆ. ಸಂಸಾರ ಜೀವನದತ್ತ ಮತ್ತೊಂದು ಸೆಳೆಯುವಂತ ಸಂಯೋಗ ಕೂಡಿದೆ. ಹೆಂಡತಿಯೊಂದಿಗೆ ಸಂಸಾರ ಜೀವನ ನಡೆಸಿದಂತ ಆ ಸವೀಕ್ಷಣಗಳು ನನಗೆ ಕಾಣ್ತದೆ. ಕಣ್ಣು ಮುಚ್ಚುವುದಕ್ಕಿಂತ ಚಂದದ್ದು ಕಣ್ಣು ಬಿಟ್ಟದೇ ಕಾಣಲಿಕ್ಕೆ ಉಂಟು. ಏನು ಚಂದ, ಏನು ಸೌಂದರ್ಯ, ಏನು ಆಹ್ವಾನ! ಇದು ಆರಾಧಕ ಸೌಂದರ್ಯ ಅಲ್ಲ, ಕಣ್ಣಿಂದ ವೈದ್ಯಕ್ಕೆ ಕೈ ಮುಗಿಲಿಕ್ಕೆ. ಆರಾಧಕ ಸೌಂದರ್ಯ ಬೇರೆ, ಮೋಹಕ ಸೌಂದರ್ಯ ಬೇರೆ, ಮಾದಕ ಸೌಂದರ್ಯ ಬೇರೆ.
ಆರಾಧಕ ಅಂದ್ರೆ ಕಣ್ಣು, ಯಾರಾದರೂ ನೋಡಿದವರಿಗೆ ಸೌಂದರ್ಯ ಕಂಡ್ರೆ ದೇವಿಯಲ್ಲಿ ಕಂಡ ಹಾಗೆ, ಮಗನಿಗೆ ತಾಯಿಯಲ್ಲಿ ಕಂಡ ಹಾಗೆ ಕೈ ಮುಗಿಯುವ ಅಂತ ಕಾಣು. ಇನ್ನೊಂದು ಮೋಹಕ ಸೌಂದರ್ಯ ಅಂತ ಉಂಟು, ಕೆಲವು ಸಮಯ ಇದರೊಟ್ಟಿಗೆ ಇರುವ ಅಂತ ಕಾಣುವ ಪ್ರೇಮ ಬರುವಂತಹ ಸೌಂದರ್ಯ. ಇದು ಎರಡೂ ಅಲ್ಲ, ಇದು ಮಾದಕ ಸೌಂದರ್ಯ. ನೋಡುವಾಗ್ಲಿ ಎಷ್ಟು ಗಟ್ಟಿ ಇದ್ದವರ ತಲೆ ಕೇಳಿ, ಇದ ನೋಡುವ ತಪಸ್ಸು ಮತ್ತೆ ಮಾಡುವ. ಒಮ್ಮೆ ನಾವು ಬಿಟ್ಟದ್ದನ್ನು ಮತ್ತೆ ಹಿಡಿದುಕೊಳ್ಳುವ ಅಂತ ಕಾಣುತ್ತದೆ. ಹಿಡಿದು ನಾವು ಯಾರು ಚಂಡಮುನಿಗಳು? ಚಂಡಮುನಿಗಳೆಲ್ಲ ಇಂಥದ್ದಕ್ಕೆಲ್ಲ ಸೋಲುದ. ವಿಶ್ವಾಮಿತ್ರ ಹೊರಟದಲ್ಲಿಗೆ ತಲುಪುದಿಲ್ಲಿಗೆ, ಮಿಷ್ಟಾನ್ನವನ್ನು ಉಂಡವ ಹೊಲಸು ನೀರಿನಲ್ಲಿ ಕೈ ತೊಳೆದ ಹಾಗೆ ಇಷ್ಟೆಲ್ಲ ಮಾಡಿದನು ಒಮ್ಮೆಲೆ ಕಳ. ಓಯ್ ಶುಚಿವೀರ ಸಾಧುಗಳು ವಚನದೊಳಗೆಲ್ಲರು, ಕುಚಹೇಮ ತಾಗಲು ಅಚಲರ್ಯಾರೈ ಜಗದು. ಎಲ್ಲರೂ ಮಾತಾಡುವಾಗ ದೊಡ್ಡ ಸಂಭಾವಿತರೆ, ಸಂಭಾವಿತರಾದವರಲ್ಲಿ ಸಂಭಾವಿತತನ ಉಂಟು ಅಂತ ನೋಡಬೇಕಾ? ಯಾರಿಲ್ಲದಲ್ಲಿ ಒಂದು ಎಂಟು ತೊಲೆ ಬಂಗಾರ ಇಡಬೇಕು, ಒಂದು ತುಂಡು ಮುಟ್ಟದಿದ್ರೆ ಸಂಭಾವಿತ. ಯಾರು ಇಲ್ಲದ ವೇಳೆಯಲ್ಲಿ ಸುಂದರಿಯಾದಂತಹ ಹೆಣ್ಣನ್ನು ನಿಲ್ಲಿಸುವಾಗಲೂ ಅವ ಚಂಚಲಗೊಳ್ಳದೇ ಇದ್ರೆ ಅವ ಸಂಭಾವಿತ. ನಮ್ಮ ವರ್ಗದವರು ಎಷ್ಟೆಷ್ಟು ಜನ ಎಲ್ಲ ಸರಸಿಜ ನೇತ್ರೆಯರ ಠೌಳಿಕಕ್ಕೆ ತಮ್ಮನ್ನು ತಾವು ಮಾರಿಕೊಂಡಿದ್ದಾರೆ. ನಮಗೆ ದೊಡ್ಡ ವಿಷಯ, ಆಗಾಗ ಯಾರ್ಯಾರಿಗೆ ಬೇಕಾಗಿ ತಪಸ್ಸು ಬಿಟ್ಟಿದ್ದೇವೆ ಅಂತ. ಈಗ ನಮಗೆ ಬೇಕಾದ್ರೆ ಸ್ವಲ್ಪ ಸಮಯ ಬಿಡುವ, ಬಿಟ್ಟರು ಮತ್ತೆ ಹಿಡಿದುಕೊಳ್ತೇವಲ್ವ ನಾವು? ಹಿಡಿದುಕೊಳ್ಳಿಕ್ಕೆ ಗೊತ್ತಿದ್ದವರಿಗೆ ಒಮ್ಮೆ ಬಿಟ್ಟರೆ ಬೆಂಬತ್ತಿ ಹಿಡಿಯುವಂತ ಸಾಮರ್ಥ್ಯ ಇಲ್ವ? ಮಗು ಆಶ್ರಮದ ಎದುರು ಬಂದಿದ್ದಾಳೆ, ಮಾತಾಡಿಸೋದ್ರಲ್ಲಿ ಏನುಂಟಪ್ಪ? ಒಂದು ಅವಳಿಗೂ ಬೇಸರ ಆಗುದು, ನೋಡಿ ಮಾತಾಡಿಸಲಿಲ್ಲ ಅಂತ ಅಂತ ಒಂದು ಬೇಸರ. ಅದು ಹೆಣ್ಣು ಮಕ್ಕಳಿಗೆ ಬೇಸರ ಆಗುದ, ಮಾತಾಡಿಸುವುದ ಅಂತ ಹೇಗೆ ಆರಂಭಿಸುವುದು? ಆರಂಭಿಸುವುದು ಹೇಗೆ? ಒಂದುಂಟು ಈ ಪ್ರಪಂಚದಲ್ಲಿ ಯಾವರನ್ನಾದ್ರೂ ಬುಟ್ಟಿಗೆ ಹಾಕಿಕೊಳ್ಬೇಕಾ? ಹೇಗೆ ಮಹಾತ್ಮರಾದರೂ ಹೊಗಳಿಕೆಗೆ ಸೋಲ್ತಾರೆ, ಅದರಲ್ಲಿಯೂ ಹೆಣ್ಣು ಮಕ್ಕಳದ್ದು ವಿಷಯ ಹೇಳುದು ಬೇಡ. 45 ವರ್ಷದವಳೇ ಬರಲಿ, ನಿಮಗೆ 45 ಆಯ್ತಾ? ಛಾ, ನಾನು 20 ಅಂತಲೇ ಭಾವಿಸಿದ್ದು ಅಂತ ಹೇಳಿದ್ರೆ ಅಲ್ಲಿಗೆ ಬಿದ್ದು ಅಂತಲೇ. ಹೊಗಳಿಕೆ ಅಲ್ಲದೆ ಅದಕ್ಕಿಂತ ಗಟ್ಟಿಯಾದ ಹಗ್ಗ ಹೆಮ್ಮಕ್ಕಳನ್ನು ಸೆಳೆದುಕೊಳ್ಳುವುದಕ್ಕೆ ಮತ್ತೊಂದಿಲ್ಲ. ಅಲ್ಲಿಂದಲೇ ಆರಂಭಿಸುವ. ಉದ್ಗಾರ ಕೆಲವು ಶಬ್ದ ಎಲ್ಲ ಅರ್ಥ ಇದ್ದು ಬರುವುದಲ್ಲ.
ಅಯ್ಯೋ ಛೇ ಇದೆಲ್ಲ ಬಂದ್ರೆ ಎಂತ ಅರ್ಥ, ಅಯ್ಯೋ ಅಂತ ಆಶ್ಚರ್ಯಕ್ಕೂ ಹೇಳ್ತಾರೆ, ಆ ದೃಶ್ಯವನ್ನು ದುಃಖಕ್ಕೂ ಹೇಳ್ತಾರೆ, ಸಂತೋಷಕ್ಕೂ ಹೇಳ್ತಾರೆ. ಇದು ಅರ್ಥ ಎಂತದ್ದು? ಇಲ್ಲಿವರೆಗೆ ಯಾವ ಶಾಸ್ತ್ರದಲ್ಲಿ ಯಾವ ಶಬ್ದಕೋಶದಲ್ಲಿ ಅದಕ್ಕೆ ಅರ್ಥ ಸಿಗ್ಲಿಲ್ಲ. ಏನು ಬಳುಕುವಿಕೆ ಯಾರಲ್ಲಿ? ನನಗೊಮ್ಮೆ ಗೊತ್ತೇ ಆಗ್ಲಿಲ್ಲ. ಏನಂತ? ಮರಕ್ಕೆ ಜೋತು ಬಿದ್ದದ್ದು ಬಳ್ಳಿ ಅಂತಲೇ ಭಾವಿಸಿದ್ರು. ಅಯ್ಯೋ, ಇದು ಬಳ್ಳಿ ಅಲ್ಲ, ಬಳ್ಳಿ ಅಂತಿರುವ ಹೆಣ್ಣು. ನಾನು ಯೋಚಿಸುವುದು ಯಾವುದನ್ನ, ಈ ಪ್ರಪಂಚದ ಸೃಷ್ಟಿಯ ವೈಚಿತ್ರ್ಯ ಎಷ್ಟು ದೊಡ್ಡದಿರ್ತದೆ ಮರ? ಹೌದು, ಇಷ್ಟು ಸಣ್ಣ ನೆಲ್ಲಿಕಾಯಿ ಇರ್ತದೆ ಮರದಲ್ಲಿ ಅಲ್ವಾ? ಬಳ್ಳಿ ಇಷ್ಟು ಸಾಪುರ ಇರ್ತದೆ, ಎಷ್ಟು ದೊಡ್ಡ ಕುಂಬಳಕಾಯಿ ಇರ್ತದೆ ಬಳ್ಳಿಯಲ್ಲಿ. ಬಳ್ಳಿಯ ಸಾಮರ್ಥ್ಯ ಹೇಳುದು ನಾನು, ನಮ್ಗೆ ಬಳ್ಳಿಯೇ ಕಾಣೋದಿಲ್ಲ, ಕಾಣುವುದು ಬಳ್ಳಿ ಅಲ್ಲ, ಬಳ್ಳಿ ಅಲ್ಲ ಅದು ಕುಂಬಳಕಾಯಿ. ಪ್ರಪಂಚದ ವಿಶಿಷ್ಟತ್ವ ಅಲ್ಲ, ಪ್ರಪಂಚ ಅಂತಲ್ಲ, ಪ್ರಪಂಚ ಎನ್ನುವುದೇ ಗುಂಡಗೆ ಇರುವುದಲ್ವಾ? ಹಾಗಾಗಿ ಎಷ್ಟು ನಾವು ಉದ್ದ ಮುಂದೆ ಮುಂದೆ ಹೋದ್ರೆ ಕೊನೆಗೆ ತಲುಪುದಲ್ಲಿಗೆ ಹೌದು. ಅಂದ್ರೆ ನಾನು ಸಂಸಾರದಿಂದ ಆರಂಭಿಸಿದವ, ನಾನು ಹೊರಟು 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 ಬಹುಶಃ ಪುನಃ ಅಲ್ಲಿಗೆ ತಲುಪಿ ಅಲ್ಲಿಗೆ ತಲುಪಿದ್ದು. ಆಹಾ, ಲಲನೆ ಒಂದು ಮರದ ಮರಕ್ಕೆ ಹೊರಗಿದ್ದಿ. ಹೌದು, ಕೆಲವೊಮ್ಮೆ ಸಂಕೇತ ಕೊಡುವುದು ಉಂಟು. ಬಳ್ಳಿಗೊಂದು ಮರ, ವನಿತಾ ವಿತ್ತಾ ಲತಾ ವಿನಾಶ್ರಯಂತಿ ನಾಶೋಭಂತೆ. ವನಿತೆಯಾದವಳು ಬಳ್ಳಿ, ಹಾಗೂ ವನಿತಾ ಪಂಡಿತಾ ಲತಾ ವಿನಾಶ್ರಯಂತಿ ನಾಶೋಭಂತೆ. ವನಿತೆಯಾದವಳು, ಲತೆ ಪಂಡಿತ, ಆಶ್ರಯ ಇಲ್ಲದೆ ಶೋಭಿಸುವುದಿಲ್ಲ. ಆಶ್ರಯ ಬೇಕು, ಇದಕ್ಕೊಂದು ಆಶ್ರಯ ಬೇಕು ಅಂತ ಎಲ್ಲಾದ್ರೂ ಮರ ಹುಡುಕುತ್ತಿದ್ಯಾ? ಮರ ಅಂದ್ರೆ ಹಾಗಲ್ಲ, ಬಳ್ಳಿಗೆ ಮರ ಇದ್ದ ಹಾಗೆ ವರ ಹುಡುಕ್ತಾ ಇದ್ಯಾ ಅಂತ. ಹೌದು, ಇದು ಯಾವುದು ನಿಂತಿದ್ದಿ? ನಾನು ನಿಂತಿದ್ದೀನಿ. ಅದೇ ನಿಂತರು ಇನ್ನ ಹಿನ್ನೆಲೆ ಮುನ್ನೆಲೆ ಎಲ್ಲ ಬಹಳ ಗಟ್ಟಿ ಉಂಟು. ಅಂದ್ರೆ ಕೆಲವು ಎದುರು ಮುಮ್ಮೇಳ ಮಾತ್ರ ಗಟ್ಟಿ ಇದ್ರೆ ಸಾಕಾಗುದಿಲ್ಲ, ಹಿನ್ನೆಲೆಯು ಗಟ್ಟಿ ಬೇಕು. ಹಿನ್ನೆಲೆ ಮುನ್ನೆಲೆ ಎರಡು ಗಟ್ಟಿ ಗಟ್ಟಿ, ಇಲ್ಲದ್ರೆ ಆ ಕಡೆ ಈ ಕಡೆ ಆಗುದ? ಇನ್ನೆಲೆ ಆಗಲ್ಲ. ಯಾವುದನ್ನು ನೋಡುವುದು, ಯಾವುದನ್ನು ಬಿಡುವುದು, ಯಾವುದನ್ನು ನೋಡುವುದು, ಯಾವುದನ್ನು ಬಿಡುವುದು, ಕೆಲವೊಮ್ಮೆ ಕೆಲವೊಮ್ಮೆ ಇರ್ತದೆ ಯಾವುದನ್ನು ನೋಡುದು ಸುಮ್ಮನೆ, ನೋಡುವಾಗಲೇ ಬೇಡ ಅಂತ ಕಾಣ್ತದೆ. ಇನ್ನೊಂದು ಯಾವುದನ್ನು ನೋಡುದು, ಯಾವುದನ್ನು ಬಿಡುವುದು. ಎಲೆಯಲ್ಲಿ ಊಟ ಮಾಡುವಾಗ ಒಂದು ಹತ್ತು ವ್ಯಂಜನ ಪೂರ್ತಿ ರುಚಿ ಇದ್ರೆ ಯಾವುದನ್ನು ತಿನ್ನುವುದು, ಯಾವುದನ್ನು ಬಿಡುದು, ಯಾವುದನ್ನು ತಿನ್ನುವುದು, ಯಾವುದನ್ನು ಬಿಡುದು, ಯಾವುದು ಬಾಯಿಗಿಡ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಯಾವುದನ್ನು ಕರ್ಮ ತಿನ್ನುವುದು. ಎರಡರಲ್ಲಿ ಬರುವುದು ಭಾವದೇ, ಭಾವದಲ್ಲಿರುವಂತ ಆಶಯದಲ್ಲಿರುವುದು ವ್ಯತ್ಯಾಸ. ಇದು ಯಾವುದನ್ನು ಹೊಗಳುವುದು, ಯಾವುದನ್ನು ಅಷ್ಟು ಚಂದ ಚಂದ ಚಂದ. ನನಗೆ ನಿನ್ನ ನೋಡುವಾಗ ಬೇಕು 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 ಅಂತ ಕಟ್ಟಿ. ಯಾವುದು ಬೇಕು? ಮಾತಾಡಬೇಕು, ಮಾತಾಡಬೇಕು, ನಿನ್ನ ಪರಿಚಯ ಕೇಳಬೇಕು ಅಂತ ಹೇಳಬೇಕು. ಇಲ್ಲಿ ಬರುವವರೆಲ್ಲ ತಪಸ್ಸು ಮಾಡುವವರು. ಹೌದು, ನಿನ್ನ ನೋಡಿದ್ರೆ ಮಾಡುವ ತಪಸ್ಸು ಬಿಡಬೇಕು. ಹಾಗೆ ಶೃಂಗಾರ ಮಾಡಿ ವೈರಾಗ್ಯ ಬಂದವರಲ್ಲ ಇಲ್ಲಿಗೆ ಬರೋದು. ಎಲ್ಲ ಬಿಚ್ಚಿಟ್ಟು ಬಂಗಾರದ ಮೇಲೆ ಮೋಹ ಇಲ್ಲದೆ, ಸಂಸಾರದ ಮೇಲೆ ಮೋಹ ಇಲ್ಲದೆ, ಯಾವುದೇ ದೇಹದ ಮೇಲೆ ಮೋಹ ಇಲ್ಲದೆ ಬರುವವರು. ನಿನ್ನ ನೋಡುವಾಗ ಎಷ್ಟೆಲ್ಲ ಧರಿಸಿಕೊಂಡಿದ್ದಿ, ನಿನ್ನ ಸೌಂದರ್ಯವೇ ಅದ್ಭುತ, ಅದಕ್ಕೆ ಧರಿಸಿಕೊಂಡ ಉಡುಗೆ ತೊಡುಗೆಗಳು ಹಾಲು ಜೇನು ಎರಕವಾದ ಹಾಗೆ, ಪೂರಕವಾಗಿ ಮಧು ಮಾಧವಿಯೊಂದಿಗೆ ಒಟ್ಟಾದ ಹಾಗೆ. ಇದು ಏನು ಈ ಕಡೆ ಬಂದದ್ದು, ಎಲ್ಲಿಂದ ಬಂದದ್ದು, ಇದು ಇದೆಲ್ಲ ಕೇಳಬೇಕು, ನಿನ್ನಲ್ಲಿ ಮಾತಾಡಿಸಬೇಕು ಅಂತ ನನಗೆ ಹಂಬಲ ಬಂತು. ಹಾಗೆ ಮಾತಾಡಿಸಿದ್ದು ಕೇಳುವುದು ನೀವು ಸಾಮಾನ್ಯರೇ. ನೀವು ನನ್ನ ಪರಿಚಯ ಉಂಟು, ನಿಮ್ಮ ಬಗ್ಗೆ ತಿಳಿದುಕೊಂಡಿದ್ದೇನೆ.